ದೇಶ ವಿಭಜನೆ ಕಾರಣ ಆಗಿರೋರು ನೀವು, ರಾಜ್ಯಗಳ ವಿಭಜನೆ ಕಾರಣ ಆಗಿರೋರು ನೀವು, ಜನರನ್ನು ವಿಭಜನೆ ಮಾಡ್ತಿರೋರು ನೀವು, ಸಮಾಜವನ್ನು ವಿಭಜನೆ ಮಾಡ್ತಿರೋರು ನೀವು. ಅನ್ಯಾಯದ ತೆರಿಗೆ ನೀತಿ ಮೂಲಕ ರಾಜ್ಯಗಳ ಕತ್ತನ್ನು ಇಸ್ಕಿ ಇವತ್ತು ದೇಶದ ಸಂವಿಧಾನದ ಒಕ್ಕೂಟ ತತ್ವದ ಮೇಲೆ ದಾಳಿ ಮಾಡ್ತಿರೋರು ನೀವು. ಇಡೀ ದೇಶದ ಜನ ಒಟ್ಟಾಗಿ ನಾವು ವಿರೋಧ ಮಾಡ್ತೀವಿ. 130 ಕೋಟಿ ಜನ ಏನು ಜನಸಂಖ್ಯೆ ಇದ್ದಾರೆ, ಆ ಒಟ್ಟು ಜನಸಂಖ್ಯೆಯನ್ನು ತಾರತಮ್ಯವಿಲ್ಲದೆ ನೋಡುವಂಥದ್ದು ನಿಮ್ಮ ಒಂದು ಆದ್ಯ ಕರ್ತವ್ಯ. ಆದರೆ ಇವತ್ತು ಈ ಕರ್ತವ್ಯವನ್ನು ಕೇಂದ್ರ ಸರ್ಕಾರ ಮರೆತಿದೆ. ಕೇಂದ್ರ ಸರ್ಕಾರ ಅತ್ಯಂತ ಅನ್ಯಾಯವನ್ನು ವಿರೋಧ ಪಕ್ಷಗಳು ಇರತಕ್ಕಂಥ ಸರ್ಕಾರಗಳ ಮೇಲೆ ಎಸಗ್ತಾ ಇದೆ. ಆದರೆ ಮೋದಿಯವರು ನಿನ್ನೆ ಸಂಸತ್ತಲ್ಲಿ ಹೇಳಿರುವುದು ಏನಂತ ಹೇಳಿದ್ರೆ, ಉತ್ತರ ಭಾರತ ದಕ್ಷಿಣ ಭಾರತ ಅನ್ನುವಂಥ ವಿಭಜನೀಯ ಸಂಕಥನವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ ಎನ್ನುವಂಥ ಆಧಾರರಹಿತವಾದಂಥ ಒಂದು ಆರೋಪ ಮಾಡಿದ್ದಾರೆ. ಈ ರೀತಿಯ ಸಂಕಥನವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರೇ ಸ್ವತಃ, BJPಯೇ ಸ್ವತಃ, RSSಯೇ ಹೊರತು ವಿರೋಧ ಪಕ್ಷಗಳು ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಲ್ಲ. ನಾವು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಇಲ್ಲಿ ಉತ್ತರ ಭಾರತ ಅಥವಾ ದಕ್ಷಿಣ ಭಾರತ ಅನ್ನುವಂಥ ಪ್ರಶ್ನೆಯೆಲ್ಲ ಇಲ್ಲಿರ್ತಕ್ಕಂಥದ್ದು ನ್ಯಾಯಯುತವಾದಂಥ ಪಾಲನ್ನು, ನ್ಯಾಯಯುತವಾದಂಥ ಒಂದು ಸಮರ್ಥನೀಯವಾದಂಥ ಒಂದು ಪಾಲನ್ನು ರಾಜ್ಯಗಳಿಗೆ ಕೊಡಬೇಕು ಅಂತಕ್ಕಂಥ ನೀತಿಯನ್ನು ನೀವು ಯಾಕೆ ದುರ್ಬಲಗೊಳಿಸ್ತಾ ಇದ್ದೀರಾ, ನೀವ್ಯಾಕೆ ಉಲ್ಲಂಘನೆ ಮಾಡ್ತಾ ಇದ್ದೀರಾ? ಈಗ ಮೂರು ರೀತಿಯಲ್ಲಿ ರಾಜ್ಯಗಳಿಗೆ, ಅದರಲ್ಲಿ ವಿಶೇಷವಾಗಿ ವಿರೋಧ ಪಕ್ಷಗಳ ಆಡಳಿತ ಮಾಡ್ತಾ ಇರ್ತಕ್ಕಂಥ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ. ಮೊದಲನೇದು, ತೆರಿಗೆ ಪಾಲನ ದಿನೇ ದಿನೇ ಕಡಿಮೆ ಮಾಡ್ತಾ ಇದ್ದೀರಾ, ಒಪ್ಪಿತ ತೆರಿಗೆ ಪಾಲನಲ್ಲಿ ಯಾಕೆ ಕಡಿಮೆ ಮಾಡ್ತಾ ಇದ್ದೀರಾ? ಎರಡನೇದು, ಅಭಿವೃದ್ಧಿಗಳಿಗೆ ಕೊಡ್ತಕ್ಕಂಥ ಅನುದಾನದಲ್ಲಿ ಬಹಳ ದೊಡ್ಡ ಅನ್ಯಾಯ ಮತ್ತು ತಾರತಮ್ಯ ಮಾಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ಉದಾಹರಣೆಗೆ, ಕಳೆದ 1 ವರ್ಷದಿಂದ ಇಡೀ ಶತಮಾನದಲ್ಲೇ ಕಂಡರಿಯದ ಬರಕ್ಕೆ ತುತ್ತಾಗಿ ಸುಮಾರು 236 ತಾಲೂಕುಗಳಲ್ಲಿ 233 ತಾಲೂಕುಗಳು ತೀವ್ರ ಬರಕ್ಕೆ ಸಿಲುಕಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಕಳೆದ 1 ವರ್ಷದಿಂದ ಸರಿಸುಮಾರು 8-9 ತಿಂಗಳಿಂದ ಬರಕ್ಕೆ ಬವಣೆಗೆ ಇವತ್ತು ಸಿಲುಕಿ ನರಳ್ತಾ ಇರುವಾಗ, ಬರಗಾಲ ಪೀಡಿತ ರಾಜ್ಯ ಅಂತೇಳಿ ಇಡೀ ರಾಜ್ಯವನ್ನು ಸರ್ಕಾರ ಘೋಷಣೆ ಮಾಡಿ 8-9 ತಿಂಗಳು ಕಳೆದಿರುವಾಗ ಯಾಕೆ ನೀವು 1 ರೂಪಾಯಿ ಬಿಡಿಗಾಸನ್ನು ಕೊಡಲಿಲ್ಲ? ಇದು ಅನ್ಯಾಯ ಅಲ್ವಾ? ಇದು ಮೂರನೇ ವಿಷಯ ಏನಂತಂದರೆ, ನೀವೇ ರೂಪಿಸಿದಂಥ ಯೋಜನೆಗಳು, ಕೇಂದ್ರ ಪುರಸ್ಕೃತ ಯೋಜನೆಗಳಿದಾವಲ್ಲ, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಕೊಡ್ತಿದ್ದಂಥ 90% ಅನುದಾನವನ್ನು ತೀರಾ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡಿಕೊಂಡು 10%ಕ್ಕಿಂತ ಕಡಿಮೆ ಇಳಿಸಿದಿರಲ್ಲ. ನಿಮ್ಮ ಯೋಜನೆ ಅದು, ಅದನ್ನು ಯಾರು ಇಂಪ್ಲಿಮೆಂಟ್ ಮಾಡಬೇಕು, ಅದಕ್ಕೆ ಯಾರು ಹಣಕಾಸು ಒದಗಿಸ್ಬೇಕು? ಆಯಿತು, ನಿಮ್ಮ ಎಲ್ಲ ಯೋಜನೆಗಳಿಗೆ ರಾಜ್ಯಗಳು ಸಂಪನ್ಮೂಲ ಸಂಗ್ರಹ ಮಾಡಬೇಕು ಅಂತ ಹೇಳೋದಾದರೆ, ರಾಜ್ಯಗಳಿಗೆ ತೆರಿಗೆ ಹಾಕುವ ಹಕ್ಕು ಎಲ್ಲಿ ಕೊಟ್ಟಿದ್ದೀರಾ? GST ಬಂದಮೇಲೆ ರಾಜ್ಯಗಳಿಗೆ ತೆರಿಗೆ ಹಾಕ್ತಕ್ಕಂಥ ಹಕ್ಕನ್ನು ಇವತ್ತು ಕಳ್ಕೊಂಡಿದ್ದಾವೆ. ಹಂಗನ್ನುವಾಗ GST ನ್ಯಾಯಯುತವಾದಂಥ ಪಾಲನ್ ಕೊಡ್ತಕ್ಕಂಥದ್ದು, ತೆರಿಗೆನಲ್ಲಿ ನ್ಯಾಯಯುತವಾದಂಥ ಪಾಲನ್ ಕೊಡ್ತಕ್ಕಂಥದ್ದು, ಅನುದಾನಗಳಲ್ಲಿ ತಾರತಮ್ಯ ಮಾಡದೇ ಇರತಕ್ಕಂಥದ್ದು, ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಪೂರ್ಣವಾಗಿ 100%ಗೆ 100% ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದು, ಮತ್ತು ರಾಜ್ಯಗಳ ಒಂದು ಅನುಷ್ಠಾನದಲ್ಲಿ ತಲೆ ಆಗ್ತಾ ಇರತಕ್ಕಂಥದ್ದನ್ನು ಪಾಲನೆ ಮಾಡಬೇಕು. ಇದು ಸಂವಿಧಾನಬದ್ಧವಾದಂಥ ಒಂದಿದು. ನಿಮ್ಮ ಸಂವಿಧಾನ ವಿರೋಧಿಯಾದಂಥ ತಪ್ಪನ್ನು ಮರೆಮಾಚಲಿಕ್ಕೆ, ನಿಮ್ಮ ತಾರತಮ್ಯವನ್ನು ಮರೆಮಾಚಲಿಕ್ಕೆ, ನಿಮ್ಮ ದೋಷವನ್ನು ಮರೆಮಾಚಲಿಕ್ಕೆ ಇವತ್ತು ರಾಜ್ಯಗಳ ಮೇಲೆ ಉತ್ತರ ಭಾರತ ದಕ್ಷಿಣ ಭಾರತ ಅನ್ನುವಂಥ ಸಂಕಥನವನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಆಧಾರರಹಿತವಾದ ಆರೋಪ ಮಾಡ್ತಾ ಇದ್ದೀರಾ. ದೇಶ ವಿಭಜನೆ ಕಾರಣ ಆಗಿರೋರು ನೀವು, ರಾಜ್ಯಗಳ ವಿಭಜನೆ ಕಾರಣ ಆಗಿರೋರು ನೀವು, ಜನರನ್ನು ವಿಭಜನೆ ಮಾಡ್ತಿರೋರು ನೀವು, ಸಮಾಜವನ್ನು ವಿಭಜನೆ ಮಾಡ್ತಿರೋರು ನೀವು. ಅನ್ಯಾಯದ ತೆರಿಗೆ ನೀತಿ ಮೂಲಕ ರಾಜ್ಯಗಳ ಕತ್ತನ್ನು ಇಸ್ಕಿ ಇವತ್ತು ದೇಶದ ಸಂವಿಧಾನದ ಒಕ್ಕೂಟ ತತ್ವದ ಮೇಲೆ ದಾಳಿ ಮಾಡ್ತಿರೋರು ನೀವು. ಇಂಥ ದಾಳಿಯನ್ನು ಇಡೀ ದೇಶದ ಜನ ಒಟ್ಟಾಗಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ, ಇಡೀ ದೇಶದ ಜನ ಒಟ್ಟಾಗಿ ನಾವು ವಿರೋಧ ಮಾಡ್ತೀವಿ. ಇದು ಆರಂಭ. ಇದು ಮುಂದೆ ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ BJPಯನ್ನು ನಿರ್ಣಾಯಕವಾಗಿ ಸೋಲಿಸಿ ನ್ಯಾಯಯುತವಾದಂಥ ತೆರಿಗೆ ಪದ್ಧತಿಯನ್ನು ಸ್ಥಾಪನೆ ಮಾಡೋದಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ CPM ಪಕ್ಷ ಇವತ್ತು ಘೋಷಣೆ ಮಾಡ್ತಾ ಇದೆ. ತೆರಿಗೆಯನ್ನು ಕೊಡುವಂಥ ಜನರಿಗೆ ತೆರಿಗೆ ಮತ್ತೆ ಜನರಿಗೇ ಸೇರಬೇಕು. ಆದರೆ ಇಲ್ಲಿ ತೆರಿಗೆ ಕೆಲವರು ಕಟ್ತಾರೆ, ಅದರ ಉಪಯೋಗ ಬೇರೆಯವರು ಪಡೀತಾ ಇದ್ದಾರೆ. ಸೊ ಇದರಿಂದಾಗಿ ಇವತ್ತು ಈ ದೇಶದ ಅಭಿವೃದ್ಧಿಯ ಬಗ್ಗೆ ಮಾತಾಡುವಂಥ ಜನ, ರಾಜ್ಯಗಳ ಅಭಿವೃದ್ಧಿಯ ಬಗ್ಗೆ ಮಾತಾಡುವಂಥ ಜನ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ದೇಶದ ಅಭಿವೃದ್ಧಿ ಅನ್ನುವಂಥದ್ದು ರಾಜ್ಯಗಳ ಅಭಿವೃದ್ಧಿಯನ್ನು ಹೊರತುಪಡಿಸಿ ಅಲ್ಲ, ರಾಜ್ಯಗಳ ಅಭಿವೃದ್ಧಿ ಆದರೆ ಮಾತ್ರ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಇವತ್ತು ವಿಶೇಷವಾಗಿ non-BJP ಅನ್ನುವಂಥ ರಾಜ್ಯಗಳು ಏನಿದ್ದಾವೆ, ಅದು ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಅಥವಾ ಇತರ ರಾಜ್ಯಗಳು ಇರ್ಬೋದು ಏನಿದ್ದಾವೆ, ಆ ಎಲ್ಲ ರಾಜ್ಯಗಳ ಮೇಲೂ ಕೂಡ
ಅದರ ಒಂದು ಶಕ್ತಿಯನ್ನು ಕುಂದಿಸಲಿಕ್ಕೆ ಮತ್ತು ಒಂದು ಒಕ್ಕೂಟ ವ್ಯವಸ್ಥೆಗೆ ಒಂದು ಪರಿಕಲ್ಪನೆಗೆ ಧಕ್ಕೆ ತರತಕ್ಕಂಥ ಒಂದು ಧೋರಣೆಯನ್ನು ಇವತ್ತು ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂಥದ್ದನ್ನು ನಾವು ಕಂಡ ತುಂಡವಾಗಿ ಇಲ್ಲಿ ನಾವು ವಿರೋಧಿಸ್ತಾ ಇದ್ದೀವಿ. ಆಮೇಲೆ ಇವತ್ತು ಅವರು ಭಾವನಾತ್ಮಕವಾದಂಥ ವಿಚಾರಗಳನ್ನೇ ಮುನ್ನೆಲೆಗೆ ತಂದು ಈ ಥರದ ವಿಚಾರಗಳನ್ನು ಇವತ್ತು ಮುಚ್ಚು ಹಾಕ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನಗಳು. ಮೊನ್ನೆ ತಾನೇ ನಮ್ಮ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಈ ಜಿ ಎಸ್ ಟಿಯನ್ನು ಕೊಡುವಂಥ ಒಂದು ಸಂಸ್ಥೆ ಏನಿದೆ, ಪಾಲನ್ನು ಕೊಡುವಂಥದ್ದು ಹಣಕಾಸು ಆಯೋಗ, ಅದೊಂದು ಸ್ವಾಯತ್ತ ಸಂಸ್ಥೆ ಅಂತ. ಸ್ವಾಯತ್ತ ಸಂಸ್ಥೆಯನ್ನು ರಚನೆ ಮಾಡುವಂಥವ್ರು ಯಾರು? ಇವತ್ತು ಹಲವಾರು ಸ್ವಾಯತ್ತ ಸಂಸ್ಥೆಗಳು ಈ ದೇಶದಲ್ಲಿದ್ದಾವೆ. ಆದರೆ ಇವತ್ತು ಆ ಸ್ವಾಯತ್ತ ಇ ಡಿಯನ್ನು ಒಳಗೊಂಡಾಗೆ ಅವರು ಕೇಂದ್ರ ಸರ್ಕಾರ ದುರುಪಯೋಗ ಮಾಡಿಕೊಂಡಿರುವಂಥ ಉದಾಹರಣೆಗಳು ಇವತ್ತು ನಮ್ಮಲ್ಲಿಲ್ಲವ? ಸೊ ಈ ಥರದ್ದೆಲ್ಲನೂ ಕೂಡ ಇದ್ದಾಗ ಮೇಲ್ನೋಟಕ್ಕೆ ಕಣ್ಣರಿಸ್ತಕ್ಕಂಥ ಒಂದು ಏನು ಒಂದು ಟೆಕ್ನಿಕಲ್ ರೀಸನನ್ನು ಕೊಡುವಂಥದ್ದು ಹಣಕಾಸು ಮಂತ್ರಿಯಾಗಿ ಅವರು ಮಾಡುವಂಥದ್ದು ಸರಿಯಾದಂಥ ವಿಧಾನವಲ್ಲ. ಮತ್ತು ದೇಶದ ಪ್ರಧಾನಿಗಳು ಕೂಡ ಅವರು ಭಾರತೀಯ ಜನತಾ ಪಕ್ಷದ ಪ್ರಧಾನಿ ಅಲ್ಲ, ಭಾರತ ದೇಶದ ಪ್ರಧಾನಿ. ಭಾರತ ದೇಶದ ಪ್ರಧಾನಿ ಅಂದಾಗ ನಿಮಗೆ 90 ಕೋಟಿ ಜನ ಏನು ಮತದಾರರಿದ್ದಾರೆ, 130 ಕೋಟಿ ಜನ ಏನು ಜನಸಂಖ್ಯೆ ಇದ್ದಾರೆ, ಆ ಒಟ್ಟು ಜನಸಂಖ್ಯೆಯನ್ನು ತಾರತಮ್ಯವಿಲ್ಲದೆ ನೋಡುವಂಥದ್ದು ನಿಮ್ಮ ಒಂದು ಆದ್ಯ ಕರ್ತವ್ಯ. ಆದರೆ ಇವತ್ತು ಈ ಕರ್ತವ್ಯವನ್ನು ಕೇಂದ್ರ ಸರ್ಕಾರ ಮರೆತಿದೆ. ಆಮೇಲೆ ಮತ್ತೆ ಅದು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದು ಒಂದು ರಾಜಕೀಯ ಕಾರಣ ಇದೆ. ಏನು ಅಂತ ಹೇಳಿದರೆ, ಇವತ್ತು ಬರ್ತಾ ಇರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ ಈ ಒಂದು ಪಕ್ಷಗಳು ಏನಿವತ್ತು ಕಂಟೆಸ್ಟ್ ಮಾಡ್ತಾ ಇದ್ದಾವೆ, ಆ ಕಂಟೆಸ್ಟನ್ನು ಮಾಡುವಾಗ ಜನರು ಆ ಒಂದು ಪಕ್ಷಗಳ ಮೇಲೆ ಇಟ್ಟಿರುವಂಥ ನಂಬಿಕೆ ಇದೆಯಲ್ಲ, ಅದನ್ನು ಸಡಿಲಗೊಳಿಸ್ಬೇಕೀಗ ಅವರಿಗೆ. ಆ ಸಡಿಲಗೊಳಿಸುವಂಥ ಒಂದು ತಂತ್ರನೂ ಕೂಡ ಇವತ್ತು ಇದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬೇಕು. ಸೊ ಹಾಗಾಗಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಇವತ್ತು ಒತ್ತಾಯ ಮಾಡ್ತಾ ಇರುವಂಥದ್ದು, ಈ ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಈ ಥರದ ತಾರತಮ್ಯ ಧೋರಣೆಯನ್ನು ಅವರು ಕೈಬಿಡಬೇಕು, ಎಲ್ಲ ರಾಜ್ಯಗಳನ್ನು ಕೂಡ ಒಂದೇ ರೀತಿಯಲ್ಲಿ ಪರಿಗಣಿಸುವ ರೀತಿಯಲ್ಲಿ ನೋಡಬೇಕು. ಸೊ ಆ ರೀತಿಯಲ್ಲಿ ನೀವು ಪರಿಗಣಿಸಲಿಲ್ಲ ಅಂದರೆ ಬಹುಶಃ ಭಾರತದಲ್ಲಿ ಇದು ಇನ್ನೊಂದು ರೀತಿಯ ಒಂದು ಏನು ಒಂದು ಮನಸ್ಸುಗಳನ್ನು ಅಥವಾ ರಾಜ್ಯಗಳ ಮಧ್ಯದಲ್ಲೇ ಒಡೆದಾಡ್ತಕ್ಕಂಥ ಒಂದು ಪರಿಸ್ಥಿತಿಯ ನಿರ್ಮಾಣ ಆಗ್ಲಿಕ್ಕೂ ಕೂಡ ಇದೊಂದು ಪೂರ್ವ ಸೂಚನೆ ಇದೆ. ಹಾಗಾಗಿ ಇದನ್ನು ಸರಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.